ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡ್ತಾ ಹೋಗೋಣ. ಇಟ್ಸ್ ಬನ್ನಿ. ಸೊ ಬೆಳಗ್ಗೆ ಬೇಗ ಇದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಹೋಗಬೇಕು. ಯಾವ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಸೊ ನಾನು ಅಮ್ಮ ಇಬ್ಬರೇ ಹೋಗ್ತಾಯಿದ್ದೀವಿ ಶಾಪಿಂಗ್ಗೆ. ಇಬ್ಬರು ಮಕ್ಕಳನ್ನು ಮನೇಲೇ ಬಿಟ್ಟು ಹೋಗ್ತಾಯಿದ್ದೀನಿ ಅಪ್ಪನ ಜೊತೆಗೆ. ಯಾಕೆ ಅಂದರೆ ಏನಾಗುತ್ತೆ ಅಂದರೆ ದೊಡ್ಡವಳು ಫುಲ್ಲು ಜೋರು, ಗಲಾಟೆ ಜಾಸ್ತಿ. ಸೊ ಅಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಹೋಗಿರ್ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡಬೇಕು, ಹುಡುಕಬೇಕು ಚೆನ್ನಾಗಿರೋದು, ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಡ್ರೆಸ್ಸಸ್ನ. ಸೊ ಹಾಗಾಗಿ ದೊಡ್ಡವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಚಿಕ್ಕವಳು ಏನಕ್ಕೆ ಅಂದರೆ ಸೊ ಅವಳಿಗೆ ಪದೇ ಪದೇ ಅವಾಗವಾಗ ಹಶು ಆಗುತ್ತೆ. ಬಟ್ ನಾವು ಶಾಪಿಂಗ್ ಹೋದಾಗ ಲೇಟ್ ಆಗಿಬಿಡ್ತಲ್ವ, ಸೊ ಮನೇಲೇ ಎಲ್ಲ ರೆಡಿ ಮಾಡಿಕೊಟ್ಟು ಅಪ್ಪನ ಹತ್ರ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾಯಿದ್ವಿ ಇಬ್ಬರೂನು. ಎಸ್, ನಾವು ಯಾವ ಶಾಪಿಗೆ ಹೋಗ್ತಾ ಇದ್ದೀವಿ ಅಂದರೆ ಓಮ್ ಕಲೆಕ್ಷನ್ಸ್. ಸೊ ನಾವು ರೀಸೆಂಟಾಗಿ ಹೋಗಿದ್ವಿ, ನಾನು ಅದಿತಿ ಇಬ್ಬರು ಹೋಗಿದ್ವಿ, ಇವಾಗ ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ವಿ. ಏನು ಅಂದರೆ ಇವಾಗ ಹಬ್ಬದಲ್ವ, ಹಬ್ಬದ ಟೈಮಲ್ಲಿ ಕಲೆಕ್ಷನ್ಸ್ ತುಂಬಾ ಇರುತ್ತೆ. ಸೊ ನೋಡಿದ್ರಲ್ಲ ಲಾಸ್ಟ್ ಟೈಮಲ್ಲಿ. ಸೊ ಹಾಗಾಗಿ ಚಿಕ್ಕವಳಗೆ ಇನ್ನು ಸ್ವಲ್ಪ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗ್ತಾ ತೋರಿಸ್ತೀನಿ ಹೇಗಿದೆ ಶಾಪ್ ಅಂತ, ಆ್ಯಂಡ್ ಡ್ರೆಸ್ಸಸ್ ಯಾವ್ದು ತೊಗೊಂಡಿದೆ ಅಂತ ತೋರಿಸ್ತೀನಿ. ಸೊ ಇದೇನು ನಮ್ಮ ಜೊತೆ ಶೇರ್ ಮಾಡ್ಕೊತಿದ್ದಾಳೆ ಇವಳು ಅಂತ ನೀವು ಅನ್ಕೋಬೋದು. ಏನು ಅಂದರೆ ನಮ್ಮ ಅಪ್ಪ ವರ್ಕ್ ಮಾಡಿರೋ ಆಫೀಸ್ ಅದು. ಸೊ ಅದು ಇವಾಗ ರಿಟೈರ್ಡ್ ಆಗಿದ್ದಾರೆ, ಮನೇಲಿದ್ದಾರೆ. ಸೊ ಏನು ಅಂದರೆ ನನಗೆ ಅವ್ರಿಗೆ ನನಗಿಬ್ಬರಿಗೆ ಮೆಮೊರಿ ಆಗಿರಲಿ ಅಂತ ಸೊ ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಸ್, ಬನ್ನಿ ಇವಾಗ ಓಮ್ ಕಲೆಕ್ಷನ್ ಬಂತು, ಹೋಗೋಣ. ಎಸ್ ಫ್ರೆಂಡ್ಸ್, ಇವಾಗ ಓಮ್ ಕಲೆಕ್ಷನ್ಸಲ್ಲಿ ನಾವೀಗ ಬಟ್ಟೆಗಳನ್ನ ಹುಡುಕ್ತಾ ಇದ್ದೀವಿ. ಒಂದು ಸ್ವಲ್ಪ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ, ಒಂದೆರಡು ಮೂರು. ಸೊ ಏನಾಯಿತು ಅಂದರೆ ಚಿಕ್ಕವಳಗಿಂತ ಹೋಗಿದ್ದು ಅವಳದೇ ಕಡಿಮೆ ಬಟ್ಟೆ ಆಗೋಯ್ತು, ಇವಾಗ ದೊಡ್ಡವಳಗೇ ಜಾಸ್ತಿ ತೊಗೊತಾನೆ ಇದ್ದೀನಿ, ಬರೀ ಅವಳಗೇ ತೊಗೊತಾನೆ. ಬಿಕಾಸ್ ಚಿಕ್ಕ ಚಿಕ್ಕ ಮಕ್ಕಳು ಸ್ವಲ್ಪ ಜಸ್ಟ್ ಈಗ ಓಮ್ ಕಲೆಕ್ಷನ್ಸ್ ಅಂತ ಶಾಪಿಂಗ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮುಗಿತು ಶಾಪಿಂಗು, ಹೊರಟಿದ್ದೀವಿ. ಏನೇನು ಶಾಪ್ ಮಾಡಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಓಮ್ ಕಲೆಕ್ಷನ್ಸಲ್ಲಿ ಬಟ್ಟೆ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು ನೋಡ್ಬಿಟ್ರೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನಾವು ಅಷ್ಟಾಗಿರಬಾರ್ದು ಅಂತ ಅನ್ಸ್ಬಿಡುತ್ತೆ. ಆ ಥರ ಅಷ್ಟು ಮನಸ್ಸಿಗೆ ನಾಟೋ ಥರ ಇದೆ ಬಟ್ಟೆಗಳು. ಸೊ ನೀವು ಒಂದ್ಸಲ ಹೋಗ್ಬಿಟ್ಟು ಟ್ರೈ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಥರ ಬಟ್ಟೆ ಇದೆ, ಆಮೇಲೆ ಚಿಕ್ಕ ಮಕ್ಕಳಿಂದ ನ್ಯೂ ಬೋರ್ನಿಂದ ಹಿಡಿದು ದೊಡ್ಡವರೆಗೂ ಬಟ್ಟೆಗಳಿದೆ. ಬನ್ನಿ ನೋಡೋಣ. ಸೊ ಬಟ್ಟೆ ಎಲ್ಲ ತೊಗೊಂಡಾಯಿತು, ಲೇಟ್ ಆಗಿಬಿಡ್ತು ತುಂಬಾ. ಸೊ ಹಾಗಾಗಿ ಹೊರಟ್ಬಿಡೋಣ ಬೇಗ, ಮತ್ತೆ ಇನ್ನೊಂದ್ಸಲ ಆಫರ್ ಇದ್ದಾಗ ಇಲ್ಲಾಂದರೆ ಹಬ್ಬ ಇದ್ದಾಗ ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಬರ್ಬೇಕಾದ್ರೆ ಆಟೋದಲ್ಲಿ ಬಂದ್ವಿ, ಹೋಗ್ಬೇಕಾದ್ರೆ ಅಲ್ಲಿ ಹೇಗೂ ಬಸ್ ಸ್ಟ್ಯಾಂಡ್ ಇತ್ತಲ್ವ, ಬಸ್ಸಲ್ಲಿ ಹತ್ಕೊಂಡೇ ಬಂದ್ವಿ. ಕೇಳ್ತಾರೆ ಹೆಣ್ಮಕ್ಳು ಫ್ರೀ ಅಂದ ತಕ್ಷಣ ಹತ್ತೇ ಬಿಡ್ತೀವಿ ನಾವು. ಹಾಂ ಹಾಗೆ ಹೇಳಿ. ಹಾಂ ಹಾಗೆ ಹೇಳಿ. ಹೇಗೆ
ಸೊ ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣವೇ ಕಾಣಿಸ್ಬಿಡ್ತು ಗಣೇಶನ ಮೆರವಣಿಗೆ. ಸೊ ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟ್ ಅನಿಸ್ಬಿಡ್ತು ಗಣೇಶ. ತುಂಬ ಚೆನ್ನಾಗಿ ನೋಡೋ ಗಣೇಶ ಮೆರವಣಿಗೆ ನಡೀತಾ ಇದೆ. ಸೊ ಇನ್ನೇನು ಮೆಸೇಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹಾಗೆ ಮನೆ ಹೊರಟಿದ್ದೀವಿ, ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ಸೊ ಶಾಪಿಂಗ್ ಮುಗಿಸ್ಕೊಂಬಂದು ಟೈರ್ಡ್ ಆಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ನಿಮ್ಮ ಜೊತೆ ನಾನು ಯಾವ್ಯಾವ ಥರ ಡ್ರೆಸ್ ತಂದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಏನಾಯಿತು ಅಂದರೆ ಮುಕ್ಕಾಲು ಭಾಗ ದೊಡ್ಡೊಳ್ಳದೇ ಆಗೋಯಿತು. ಆ್ಯಂಡ್ ಇನ್ನೊಂದು ಏನು ಮಾಡಿದ್ವಿ ಅಂದರೆ ಈ ತೋರಿಸ್ತಾ ಇದ್ದಲ್ಲ ಈ ಫ್ರಾಕು ಇಬ್ಬರಿಗೂ ಸೇಮ್ ತೊಗೊಂಡೆ, ಒಂಥರ ಟ್ವಿನಿಂಗ್ಸ್ ಥರ ಚೆನ್ನಾಗಿರಲಿ ಅಕ್ಕ ತಂಗಿ ಇಬ್ಬರೂ ಅಂತ. ಅವಳಿಗೊಂದು ಸೇಮ್ ಇದರಲ್ಲೇ ಸೇಮ್ ಚಿಕ್ಕದು ಅವಳಿಗೆ ಚಿಕ್ಕವಳಿಗೆ. ಸೊ ಬಟ್ಟೆ ಮಾತ್ರ ಸೂಪರಾಗಿದೆ, ಕ್ವಾಲಿಟಿ ನೋಡ್ತಾ ಹೋದರೆ ಬ್ರ್ಯಾಂಡೆಡ್ ಬಟ್ಟೆ ಥರನೇ ಇದೆ. ನೋಡಿ ಸೂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ಟೆ ಚಿಕ್ಕ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ, ಮೆತ್ತಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಈ ಜೀನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜೀನ್ಸ್ ಥರ ಅನಿಸುತ್ತೆ ಇಲ್ಲ ಚಿಕ್ಕ ಮಕ್ಕಳಿಗೆ, ಒಂಥರ ಕಾಟನ್ ಬಟ್ಟೆ ಥರ ಅನಿಸ್ ಫೀಲ್ ಅನಿಸುತ್ತೆ. ಬಟ್ ನೋಡೋಕ್ಕಿಂತ ಜೀನ್ಸ್ ಅನಿಸುತ್ತೆ, ಬಟ್ ಜೀನ್ಸ್ ಪ್ಯಾಂಟನೇ. ಬಟ್ ಹಾಕೊಂಡಾಗ ಕಾಟನ್ ಥರ ಫೀಲ್ ಅನಿಸುತ್ತೆ, ಮೆತ್ತಗಿರುತ್ತೆ. ಆ್ಯಂಡ್ ಈ ಜಂಪ್ ಸೂಟ್ ನೋಡಿ ಎಷ್ಟು ಸೂಪರಾಗಿದೆ ಅಲ್ಲ ಸೂಟ್ಗಳು. ಆ್ಯಂಡ್ ಇದೊಂದು ತೊಗೊಂಡೆ. ಸೊ ಆಲ್ಮೋಸ್ಟ್ ಒಂದು ಕಾಲು ಭಾಗ ಚಿಕ್ಕವಳಿಗೆ, ಮುಕ್ಕಾಲು ಭಾಗ ದೊಡ್ಡೊಳ್ಳದಾಗೋಯ್ತು. ನೋಡಿ ಇದು ದೊಡ್ಡವಳದು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ತೊಗೊಂಡಿದ್ದು ಆದಮೇಲೆ ಒಂದು ಸ್ವಲ್ಪ ಮುಂದೆ ಬಂದು ಈ ಥರ ಡೈಲಿ ವೇರ್ಗೆ ಚಿಕ್ಕವಳಿಗೆ ಪ್ಯಾಂಟು ಟಿ ಶರ್ಟ್ ಥರ ತೊಗೊಂಡ್ವಿ. 4 ಪ್ಯಾಂಟ್ಸು 4 ಟಿ ಶರ್ಟ್ಸು. ಸೊ ನೋಡಿ ಆಲ್ಮೋಸ್ಟ್ ಈ ಥರದ್ದು 4 ತೊಗೊಂಡ್ವಿ. ಆಮೇಲೆ ಇನ್ನೊಂದೇನೆಂದರೆ ಹಾಫ್ ಸ್ಲೀವ್ಸ್ ಬರುತ್ತೆ, ಆ ಥರದ್ದು ಒಂದು 4 ತೊಗೊಂಡ್ವಿ. ಸೊ ಡೈಲಿ ಹಾಕೋಕ್ಕೆ ಬಟ್ಟೆನೇ ಇರಲಿಲ್ಲ, ಸೊ ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕದಾಗ್ತಾ ಇತ್ತು, ಅದಕ್ಕೆ ತೊಗೊಂಡ್ವಿ. ಸೊ ಇದು ನೆಕ್ಸ್ಟ್ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಏನು ಅಂದರೆ ಇಲ್ಲೊಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಏನು ಅಂದರೆ ಅವರಲ್ಲಿ ಒಬ್ಬರದ್ದು ಡೆಲಿವರಿ ಆಗಿದೆ, ಪಾಪು ಆಗಿದೆ. ಸೊ ಹಾಗಾಗಿ ನೋಡ್ಕೊಂಬರಕ್ಕೆ ಹೋಗಬೇಕು. ಸೊ ಹಾಗಾಗಿ ಹೊರಟಿದ್ದೀವಿ. ಸೊ ಇವಾಗ 1 ಮಂತ್ ಆಗಿದೆ ಪಾಪ ಬೇಬಿಗೆ, ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನನಗೆ ಕಂಫರ್ಟಬಲ್ ಅನಿಸಿದ್ರೆ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರ ಮನೆಗೆ ಹೋಗಿದ್ದೀವಿ ಅಂತ. ಬಟ್ ನನಗೆ ಅಲ್ಲಿ ಯಾಕಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ವೀಡಿಯೋ ಮಾಡಿದ ಫೋಟೋ ತೆಗೆದು, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಾಡಲ್ಲ ಹಾಗೆಂದ್ರೆ, ಯಾಕಂದರೆ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಸೊ ಒಂಥರ ಫೇಸ್ ಮುಜುಗರ ಪಡ್ಕೊತಾರಲ್ವ, ಒಂದು ಯಾಕೆ ಮಾಡ್ತಿದ್ರು ವೀಡಿಯೋ ಅನ್ನೋ ಥರ. ಸೊ ಹಾಗೇನಾದ್ರು ಇದ್ದರೆ ನಾನು ಮಾಡಲ್ಲ. ನಿಮಗೆ ಶೇರ್ ಮಾಡೋಂಗಿದ್ರೆ ಶೇರ್ ಮಾಡ್ತೀನಿ. ಸೊ ಇವಾಗ ಅವ್ರ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಅವ್ರ ಜೊತೆ ಮಾತಾಡಿಕೊಂಡು ಪಾಪನ ನೋಡಿಕೊಂಡು ಬೇಗನೆ ಹೊರಡಬೇಕು. ಸೊ ನಾವು ಯಾರ ಮನೆಗೆ ಬಂದಿದ್ದೀವಿ ಅಂದರೆ, ಸೊ ಅಮ್ಮನ ಹಳೆಯ ಫ್ರೆಂಡ್, ಹಳೆಯ ಫ್ರೆಂಡ್ ಅಂದರೆ ತುಂಬ ವರ್ಷದಿಂದ ಫ್ರೆಂಡು. ಅವರು ಇಲ್ಲಿ ನಮ್ಮ ಹತ್ರನೇ ಇದ್ದರು, ಇವಾಗ ದೊಡ್ಡ ಬಿದ್ರಕಲ್ಲಿಗೆ ಹೋಗಿದ್ದಾರೆ. ಸೊ ಅಲ್ಲಿ ಇಲ್ಲಿಂದಲೇ ಫ್ರೆಂಡ್ ಅವರು. ಆ್ಯಂಡ್ ಇವಾಗ ರಿಲೇಟಿವ್ ಕೂಡ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅವ್ರು ಅಷ್ಟರಲ್ಲಿ ಅವಲಕ್ಕಿ ಮಾಡ್ಕೊಂಬಂದು ಟಿಫಿನ್ ಅಂತ ಬೇರೆ ಅಂದ್ರೂ ಕೇಳಲಿಲ್ಲ, ಮಾಡಿದ್ರು. ಪಾಪ ಅವ್ರದ್ದೇ ಭಾಳ ಕೆಲಸ ಇರುತ್ತೆ ಅಲ್ವಾ, ಬಣ್ಣಂತನ ಟೈಮು ಅಂದ ತಕ್ಷಣ ಆದ್ರೂ ಮಾಡಿದ್ರು. ನೋಡಿ ನಾನು ಎರಡನೇ ಮಗಳು ಹಿಂಗೆ ಕೂತಿದ್ದಾಳೆ ಇಲ್ಲಿ ಆಟ ಆಡಿಕೊಂಡು. ಸೊ ತಿನ್ಬಿಟ್ಟು ಆಮೇಲೆ ಪಾಪನ ನೋಡಿಕೊಂಡು ಇನ್ನೇನು ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಇವಾಗ. ನೀನಾ
ಸೊ ಪಾಪ ನೋಡ್ಕೊಂಡು ಮನೆಗೆ ಬಂದ್ವಿ ವಾಪಸ್ ಬೇಗನೆ. ಸೊ ಲೇಟ್ ಆಗ್ಬಿಟ್ಟಲ್ಲ, ಸೊ ಬೇಗ ನೋಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ ಮನೆಗೆ. ಬಂದು ಫ್ರೆಶಪ್ ಆಗ್ಬಿಟ್ಟು ಊಟ ಮುಗಿಸ್ಕೊಂಡು ನಿಂತ್ಕೊಂಡು ಹೋದ್ವಿ ಹೊರಡು ಸ್ವಲ್ಪ ಗಾಳಿಗೆ ಅಂತ. ಮತ್ತೆ ಗಣೇಶನ ಮೆರವಣಿಗೆ ಮತ್ತೆ ಮನೆ ಮುಂದೆ ಇವತ್ತು. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಮೆರವಣಿಗೆ ಆಗಿ ಮುಂದಕ್ಕೆ ಹೋಯಿತು. ಸೊ ಗಣೇಶನ ಹಬ್ಬ ಬಂದಿದ್ದು ಅಂತೆಲ್ಲ ಎಷ್ಟು ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಗಣೇಶನ ಕೂಡಿಸಿರೋದು, ಆಮೇಲೆ ಅಲಂಕಾರ ಮಾಡೋದು, ಪೂಜೆ ಮಾಡೋದೆಲ್ಲ ಆಗುತ್ತೆ. ಗಣೇಶನ ವಿಸರ್ಜನೆ ಮಾಡೋಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನೂ ಒಬ್ಬನ ಕಳ್ಕೊಳ್ಳೋ ಥರ ಫೀಲ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗೆ ಯಾರು ಕೂಡಿಸಿರ್ತಾರೋ ಅವ್ರಿಗೆಲ್ಲ ಕಳಿಸ್ಬೇಕು ಹಾಗೆ ಅನಿಸುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗಿಗೆ ಏನು ಮಾಡ್ತೀನಿ, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ್ಯಾವ ಬಟ್ಟೆಗಳು ಇಷ್ಟ ಆಗಿದೆ ಅಲ್ವಾ ಓಮ್ ಕಲೆಕ್ಷನ್ ಅಂತ ತೋರಿಸಿದ್ದು, ಸೊ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Thank you.